ಶ್ರೀರಾಮ ಸಮರ್ಥ ಆಗಸ್ಟ್ 31. ಯಾರ ಮನೆಯಲ್ಲಿ ಸಮಾಧಾನವೋ ಅಲ್ಲಿ ನಾನು ಇರುತ್ತೇನೆ. ಮನುಷ್ಯನು ಭೆಟ್ಟಿಯಾದನೆಂದರೆ ಅವನು ಎಷ್ಟು ಸುಖಿ ಇರುತ್ತಾನೆಂಬುದನ್ನು ನಾನು ನೋಡುತ್ತೇನೆ. ಅವನ ಬೇರೆ ವಿಷಯಗಳನ್ನು ನಾನು ನೋಡುವುದಿಲ್ಲ. ಆದರೆ ನೀವು ಅವನ ಶ್ರೀಮಂತಿಕೆ, ವಿದ್ಯೆ, ಮಾನ ಇವುಗಳಿಂದ ಅವನು ಸುಖಿಯಾಗಿರುತ್ತಾನೋ ಅಥವಾ ಇಲ್ಲೋ ಎಂಬುದನ್ನು ನಿಶ್ಚಿತಪಡಿಸುತ್ತೀರಿ. ಭಗವಂತನ ಹೊರತು ಮನುಷ್ಯನು ಹೇಗೆ ಸುಖಿಯಾಗಿರಬಲ್ಲನು? ಜನರಿಗೆ ಶ್ರೀಮಂತರು ಸೇರುತ್ತಾರೆ, ಆದರೆ ನನಗೆ ಬಡವರು ಸೇರುತ್ತಾರೆ. ಜನರಿಗೆ ವಿದ್ವಾಂಸರು ಸೇರುತ್ತಾರೆ, ಆದರೆ ನನಗೆ ದಡ್ಡರು ಸೇರುತ್ತಾರೆ. ಹೀಗೆ ನನ್ನದಲ್ಲೂ ಜಗತ್ತಿನ ವಿರುದ್ಧವೇ ಆಗಿರುತ್ತದೆ. ಆದ್ದರಿಂದಲೇ ಜಗತ್ತಿನ ವಿರುದ್ಧವಾದ ಸಮಾಧಾನವು ನನ್ನ ಹತ್ತಿರ ಇರುತ್ತದೆ. ಸಮಾಧಾನವು ಯಾವುದರಲ್ಲಿ ಹಾಗೂ ಎಲ್ಲಿ ಇರುತ್ತದೆ ಎಂಬುದನ್ನು ನಾನು ಶೋಧ ಮಾಡಿದೆನು. ನಾನು ಸಮಾಧಾನ ರೂಪವಾಗಿರುತ್ತೇನೆ. ಯಾರ ಮನೆಯಲ್ಲಿ ಸಮಾಧಾನವಿರುತ್ತದೋ ಅಲ್ಲಿ ನಾನು ಇರುತ್ತೇನೆ. ಯಾರು ನನ್ನವರಿರುತ್ತಾರೋ, ಆದರೆ ಸಮಾಧಾನಿ ಅಲ್ಲವೋ, ನನಗೆ ಅವರ ಹತ್ತಿರಲಿರಲು ಕಷ್ಟವಾಗುತ್ತದೆ. ನಾನು ಅತ್ಯಂತ ಸಮಾಧಾನಿಯಾಗಿರುತ್ತೇನೆ. ನೀವು ಕೂಡ ಅತ್ಯಂತ ಸಮಾಧಾನದಲ್ಲಿದ್ದರೆ ಆಯಿತು. ಇಂದಿನವರೆಗೂ ನಾನು ಒಂದೇ ಒಂದು ಸಾಧನೆ ಮಾಡಿರುತ್ತೇನೆ, ಯಾರ ಮನಸ್ಸನ್ನು ನೋಯಿಸಿರುವುದಿಲ್ಲ, ಹಾಗೂ ನಾಮದ ಹೊರತು ಬೇರೆ ಯಾವುದರ ಸ್ಮರಣೆಯನ್ನೂ ಮಾಡಿರುವುದಿಲ್ಲ. ನನ್ನ ಹತ್ತಿರ ಏನು ಇದೆ ಹೇಳಿರಿ? ವಿದ್ಯೆ ಇಲ್ಲ, ದುಡ್ಡು ಇಲ್ಲ, ಅಥವಾ ಕಲೆ ಇಲ್ಲ. ಆದರೆ ನಾನು ಎಲ್ಲರನ್ನು ಅತ್ಯಂತ ನಿಷ್ಕಪಟವಾಗಿ ಪ್ರೇಮ ಮಾಡುತ್ತೇನೆ. ಆದ್ದರಿಂದ ಜನರಿಗೆ ನಾನು ಬೇಕೆನಿಸುತ್ತೇನೆ, ಹಾಗೂ ಅವರಿಗೆ ನನ್ನ ಆಧಾರವೆನಿಸುತ್ತದೆ. ನನಗೆ ಜಗತ್ತಿನ ಸ್ವಭಾವವು ಸರಿಯಾಗಿ ತಿಳಿದಿರುವುದರಿಂದ ಈವರೆಗೂ ನನಗೆ ಯಾರು ಏನು ಅನ್ನುತ್ತಾರೆ ಎಂಬುದನ್ನು ನಾನು ನೋಡಲಿಲ್ಲ. ಅವರಿಗೆ ಏನು ಹೇಳಬೇಕೆಂಬುದನ್ನಷ್ಟೇ ನೋಡಿದೆನು. ನಾನು ಹೇಳಿದ ಮೇಲೆಯೂ ಮತ್ತೆ ನೀವು ಕೇಳಲು ಬರುತ್ತೀರಿ. ಇದಕ್ಕೆ 3 ಕಾರಣಗಳಿರಬಹುದು. 1, ನನಗೆ ಸರಿಯಾಗಿ ಹೇಳಲು ಬರುತ್ತಿರಲಿಕ್ಕಿಲ್ಲ. 2, ನಿಮಗೆ ಅದು ತಿಳಿದಿರಲಿಕ್ಕಿಲ್ಲ. 3, ಹೇಳಿದ್ದನ್ನು ನೀವು ಮರೆತಿರಬಹುದು. ನೀವು ನನ್ನೊಡನೆ ಅತ್ಯಂತ ಸಹಜವಾಗಿ ಮಾತನಾಡಬೇಕು. ನೀವು ನಿಮ್ಮ ಮನೆಯಲ್ಲಿಯೇ ಜನರೊಂದಿಗೆ ಹೇಗೆ ಮಾತನಾಡುತ್ತೀರೋ ಹಾಗೆ ನನ್ನೊಂದಿಗೆ ಆತ್ಮೀಯತೆಯಿಂದಲೇ ಮಾತನಾಡಬೇಕು. ಆದರೆ ನನ್ನೊಂದಿಗೆ ಯಾರು ಎಷ್ಟೇ ಹಾಗೂ ಹೀಗೆ ಮಾತನಾಡಿದರೂ ನನಗೆ ಏನು ಹೇಳುವುದಿರುತ್ತದೆಯೋ ಅದನ್ನೇ ಹೇಳುತ್ತೇನೆ. ನಾನು ಯಾರಿಗಾದರೂ ಏನಾದರೂ ಹೇಳುತ್ತಿರುವಾಗ ಇವನು ನನ್ನ ಮಾತು ಕೇಳಿದರೆ ಇವನ ಕಲ್ಯಾಣವಾಗುತ್ತದೆ ಎಂದು ನನ್ನ ಮನಸ್ಸಿನಲ್ಲಿ ತಾನಾಗಿಯೇ ಬರುತ್ತದೆ. ನನ್ನ ಮಾತು ಕೇಳುವವರ ಕಲ್ಯಾಣವು ನಿಶ್ಚಿತವಾಗಿ ಆಗುವುದೆಂದು ನನಗೆ ವಿಶ್ವಾಸವಿರುತ್ತದೆ. ಆದರೆ ಕಲ್ಯಾಣವೆಂದರೆ ಪ್ರಪಂಚದಲ್ಲಿಯೇ ಸುಧಾರಣೆ ಆಗಿರದೆ ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರುವುದಾಗಿರುತ್ತದೆ. ನನ್ನ ಜನರ ಪ್ರಪಂಚದಲ್ಲಿ ನಾನು ಸಹಾಯ ಮಾಡುವುದಿಲ್ಲವೆಂದೇನೂ ಇಲ್ಲ. ಆದರೆ ಅವನ ಪ್ರಪಂಚವು ಅವನ ಪರಮಾರ್ಥದ ಪ್ರಾಣ ತೆಗೆದುಕೊಳ್ಳುವಷ್ಟು ಸಹಾಯ ಮಾಡುವುದಿಲ್ಲ. ಹೀಗೆ ಮಾಡದಿದ್ದರೆ ಅವನು ಅಳಬಹುದು, ನನ್ನ ಮೇಲಿನ ಅವನ ಶ್ರದ್ಧೆ ಕಡಿಮೆ ಆಗಬಹುದು. ಆದರೆ ಅವನು ಬದುಕುತ್ತಾನೆ ಎಂಬುದು ನಿಶ್ಚಿತವಾದದ್ದು. ಹಾಗೂ ಬದುಕಿದ ಮೇಲೆ ಇಂದಿಲ್ಲ ನಾಳೆ ನಾಮ ತೆಗೆದುಕೊಳ್ಳುತ್ತಾನೆ. ರೋಗಿಯು ಸತ್ತ ಮೇಲೆ ಅವನಿಗೆ ಔಷಧ ಕೊಟ್ಟು ಪ್ರಯೋಜನವೇನು? ನಾನು ಒಮ್ಮೆ ಬೀಜ ಬಿತ್ತಿರುತ್ತೇನೆ, ಇಂದಿಲ್ಲ ನಾಳೆ ಅದು ವೃಕ್ಷವಾಗದೆ ಇರಲಾರದು. ಇಂದಿನ ಮುಖ್ಯ ವಿಚಾರ, ಈವರೆಗೆ ನಾನು ನಾಮದ ಹೊರತು ಬೇರೆ ಏನೂ ಹೇಳುವುದೇ ಇಲ್ಲ. ಯಾರು ನನ್ನನ್ನು ಭೆಟ್ಟಿಯಾಗಲು ಬರುತ್ತಾರೋ ಅವರ ಬಾಯಿಂದ ನಾಮ ನುಡಿಸುವುದು ನನಗೆ ಬಿಟ್ಟದ್ದು. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.